ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್. ನಾನು ನಿಮ್ಮ ನಾವೇಣಿ ಹುಲಿಕೆರೆ. ಇದೀಗ ಹೆಡ್‌ಲೈನ್ಸ್. ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಬಲಿದಾನ ದಿನದಿಂದ ಜನ್ಮ ದಿನಾಚರಣೆಯ ದಿನದವರೆಗೆ ಪಕ್ಷ ಹಾಕಿಕೊಂಡ ವಿವಿಧ ಕಾರ್ಯಕ್ರಮಗಳಲ್ಲಿ ಒಂದಾದ ಸಸಿ ನೆಡುವ ಕಾರ್ಯಕ್ರಮವನ್ನು ಇವತ್ತು ಯಮಕನ ಮರಡಿ ಗ್ರಾಮದ ಗ್ರಾಮ ದೇವತೆಯಾದ ಶ್ರೀ ಮಹಾಲಕ್ಷ್ಮೀ ದೇವಿಯ ಆವರಣದಲ್ಲಿ ಯಮಕನ ಮರಡಿ ಕ್ಷೇತ್ರದ ಬಿಜೆಪಿ ಮುಖಂಡರಾದ ಮಾರುತಿ ಅಷ್ಟಗಿ ಅವರು ಸಸಿ ನೆಡುವ ಮೂಲಕ ಸಾಂಕೇತಿಕವಾಗಿ ಪ್ರಾರಂಭಿಸಿ ಮಾತನಾಡಿದರು. ಈ ಕಾರ್ಯಕ್ರಮವು ಮುಂದಿನ ದಿನಮಾನದಲ್ಲಿ ನಮ್ಮ ಎಲ್ಲ ಸದಸ್ಯರ ಗುರಿ ಏನೆಂದರೆ ಮುಂದಿನ ದಿನಮಾನಗಳಲ್ಲಿ ಯಮಕನ ಮರಡಿ ಕ್ಷೇತ್ರದಲ್ಲಿ ಸುಮಾರು 10,000 ಸಸಿ ನೆಡುವ ಮೂಲಕ ಪರಿಸರಕ್ಕೆ ಒಂದು ಕಾಣಿಕೆ ಕೊಡುವ ವಿಚಾರ ನಾವು ಮಾಡಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಯುವ ಪೀಳಿಗೆಗೆ ಹಣ ಆಸ್ತಿ ಮಾಡಿಕೊಡುವುದನ್ನು ಬಿಟ್ಟು ಅವರಿಗೆ ಪರಿಸರವನ್ನೇ ಆಸ್ತಿ ಮಾಡಿಕೊಡುವ ಗುರಿಯನ್ನು ನಾವು ಹೊಂದಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮೋರ್ಚಾಗಳ ಪದಾಧಿಕಾರಿಗಳು ಪಕ್ಷದ ಮುಖಂಡರಾದ ರವಿ ಹಂಜಿ, ಫಾರೆಸ್ಟ್ ಮಾಲಾಜಿ, ಹನುಮಂತರಾವ್ ಇನಾಮದಾರ್, ಮಹಾವೀರ್ ರಾಶಿಪುಡಿ, ರಮೇಶ್ ಚಿಂಚಿ, ಗ್ರಾಮ ಪಂಚಾಯಿತಿ ಸದಸ್ಯರು, ಯುವಕ ಮಿತ್ರರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನೆಡುವುದರ ಮೂಲಕ ಸಸಿ ನೆಡುವ ಕಾರ್ಯಕ್ರಮವನ್ನು ಇವತ್ತು ನಾವು ಪ್ರಾರಂಭಿಸಿದ್ದೇವೆ. ಈ ಕಾರ್ಯಕ್ರಮವು ಮುಂದಿನ ದಿನಮಾನದಲ್ಲಿ ನಮ್ಮ ಈ ಎಲ್ಲ ಸದಸ್ಯರ ಒಂದು ಗುರಿ ಏನಪ್ಪಾ ಅಂದ್ರೆ ಸುಮಾರು ನಮ್ಮ ಕ್ಷೇತ್ರದಲ್ಲಿ 10,000 ಗಿಡಗಳನ್ನು ನೆಟ್ಟು ಪರಿಸರಕ್ಕೆ ನಾವೇನಾದರೂ ಕಾಣಿಕೆ ಕೊಡಬೇಕಂತ ವಿಚಾರವನ್ನ ಮಾಡಿದ್ದೀವಿ. ಯಾಕಂದ್ರೆ ನಮಗೆ ಪರಿಸರ ಎಲ್ಲವನ್ನ ಕೊಟ್ಟಿರ್ತದೆ, ಆದ್ರೆ ಪರಿಸರಕ್ಕೆ ನಾವು ಪ್ರತಿಯಾಗಿ ಕೆಟ್ಟದ್ದನ್ನ ಬಯಸ್ತಾ ಇದೀವಿ. ಅದಕ್ಕೆ ನಾವು ಇಂದಿನ ಯುವ ಜನಾಂಗ ಮತ್ತು ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಆ ಒಂದು ಪರಿಸರವನ್ನ ಅತ್ಯಂತ ಸ್ವಚ್ಛವಾಗಿಡಬೇಕು, ಹಸಿರಾಗಿಡಬೇಕು ಮತ್ತು ನಮ್ಮ ಮುಂದಿನ ಪೀಳಿಗೆಗಾಗಿ ನಾವು ಹಣ ಆಸ್ತಿ ಮಾಡೋದಕ್ಕಿಂತ ಪರಿಸರವನ್ನೇ ಅವರಿಗೆ ಆಸ್ತಿಯನ್ನಾಗಿ ಕೊಡಬೇಕಂತ ವಿಚಾರವನ್ನ ಮಾಡಿ ನಾವು ಇವತ್ತಿನ ದಿವಸ ಈ ಪರಿಸರ ಏನು ಸಂರಕ್ಷಣೆ ಕೆಲಸಕ್ಕೆ ಕೈ ಹಾಕಿದ್ದೀವಿ. ಪ್ರತಿಯೊಂದು ನಮ್ಮ ಈ ಕ್ಷೇತ್ರದಲ್ಲಿ ಬರುವಂತಹ 109 ಹಳ್ಳಿ ಇದ್ರೂ ಸಹ ಯಾವ್ದಾದ್ರೂ ದೊಡ್ಡ ಹಳ್ಳಿ ಇದ್ರೆ ಅಲ್ಲಿ ಒಂದು 200 ಗಿಡ, ಸಣ್ಣ ಹಳ್ಳಿ ಇದ್ರೆ ಒಂದು 50 ಗಿಡ, ಒಂದು 20 ಗಿಡ ಈ ರೀತಿಯಾಗಿ ಹಚ್ಚಿ ನಾವು ಅರಣ್ಯ ಇಲಾಖೆಯವರಿಗೆ ಒಂದು ವಿನಂತಿ ಏನ್ ಮಾಡ್ಕೊಡೋದಂದ್ರೆ ನೀವು ನಮಗೆ ಗಿಡಗಳನ್ನ ಪೂರೈಸಿದ್ದಾದ್ರೆ ನಾವು ಆದಷ್ಟು ಬೇಗನೆ ಒಂದು ತಿಂಗಳಲ್ಲಿ ಈ 10,000 ಗಿಡಗಳನ್ನ ಹಚ್ಚಿ ಪರಿಸರಕ್ಕೆ ನಾವು ಕೊಡುಗೆಯನ್ನ ನೀಡ್ತೀವಿ ಅಂತ ಈ ಮೂಲಕ ಹೇಳ್ತಾ ಈ ಒಂದು ಕಾರ್ಯಕ್ರಮ ಮುಖ್ಯವಾಗಿ ನಾವು ನೋಡ್ತೀವಿ.